नमस्कार एल्लरिगू स्वागत चानल गे इवत्तिन रेसिपी मावीन हण्णिन सासिवे ई मावीन हण्णिन सासिवेन हेगे माडोदु अंत नोडोण चानल अन्नु होसदागि नोड्ता इद्रे दयविट्टु सब्स्क्राइब माड्कोळ्ळि हागेने मावीन हण्णिन सासिवे इष्ट आगिद्दल्लि वीडियो गे लाइक माडि बन्नि इवाग मावीन हण्णिन सासिवे माडोदक्के एनेल्ल बेकु अंत नोडोण इल्लि नानु मावीन हण्णन्न तेगेदुकोंडिद्दीनि ಇದು ಚಿಕ್ಕ ಹಣ್ಣು ಇನ್ನ ದೊಡ್ಡದಾಗೋದಿಲ್ಲ ಇದು ಇದಕ್ಕೆ ಹುಳಿ ಮಾವಿನ ಹಣ್ಣು ಅಂತಾನು ಕೂಡ ಕರೀತಾರೆ ಇದು ನಮ್ಮ ಕಡೆ ಜಾಸ್ತಿ ಆಗೋದು ಹಳ್ಳಿ ಕಡೆ ಜಾಸ್ತಿ ಇದಾಗೋದು ಮಾವಿನ ಹಣ್ಣಾಗಿ ಮರದಿಂದ ಉದುರ್ತಾ ಇರುತ್ತೆ ಇದು ಇನ್ನ ದೊಡ್ಡ ಆಗೋದಿಲ್ಲ ಎಲ್ಲಾ ಕಡೆ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಸ್ನೇಹಿತರೆ ಈ ಮಾವಿನ ಹಣ್ಣಿನ ಸಾಸಿವೆ ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ಮಾವಿನ ಹಣ್ಣಿನ ಸಿಪ್ಪೆನ ತೆಗೀತಾ ಇದೀನಿ ಸಿಪ್ಪೆಗಿದ್ದ ರಸಾನು ಕೂಡ ಕೈಯಲ್ಲಿ ಹಿಂಡ್ಬಿಟ್ ಹಾಕ್ತಾ ಇದೀನಿ ನನಗಿಲ್ಲಿ ಸಿಕ್ಕಿದ್ದು ನಾಲ್ಕೆ ಮಾವಿನ ಹಣ್ಣಾಗಿತ್ತು ಹಾಗಾಗಿ ನಾನು ಇಲ್ಲಿ ನಾಲ್ಕೆ ಮಾವಿನ ಹಣ್ಣಿನ ಸಾಸಿವೆ ಮಾಡ್ತಾ ಇದೀನಿ ನಮ್ಮನೆಯಲ್ಲಿ ಇಲ್ಲ ಈ ಮರ ನನಗೆ ಚಿಕ್ಕತ್ತೆ ತಂದು ಕೊಟ್ಟಿದ್ರು ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗುತ್ತೆ ಊಟದ ಜೊತೆ ಅಂತೂ ಇದ್ರೆ ಕೇಳೋದೇ ಬೇಡ ತುಂಬಾ ಚೆನ್ನಾಗಿ ಆಗುತ್ತೆ ನಮ್ಮನೆಯಲ್ಲಂತೂ ತುಂಬಾನೇ ಫೇವರೇಟ್ ಈ ಮಾವಿನ ಹಣ್ಣಿನ ಸಾಸಿವೆ इवाग नानु एल्ला मावीन हण्णिंदु कूड सिप्पेन बिडिस्ता इदीनी नोड्ता इरबहुदु सिप्पेगिद्दंत रसनन अल्ले स्वल्प हिंडकोळ्ता इदीनी ई रीतियागि कैनल्लेने केलवरु इदक्के कोनेयल्लि स्वल्प नीरन्नु कूड सेरिसिबिट्टु सिप्पेन हिंडकोळ्तारे नानु आ रीति माड्ता इल्ल नाल्कु हण्णिंदु कूड नानिल्लि सिप्पेन रिमूव माड्कोंडिदीनि ಇವಾಗ ಏನು ಮಾಡ್ತಾ ಇದೀನಿ ಅಂತಂದ್ರೆ ಸ್ವಲ್ಪ ಕೈನಲ್ಲಿ ಇದನ್ನ ಕ್ಯೂಚ್ಕೊಳ್ತಾ ಇದೀನಿ ಕೈಯನ್ನ ನೀಟಾಗಿ ವಾಶ್ ಮಾಡ್ಕೊಂಡಿ ಇದನ್ನ ಕ್ಯೂಚಿ ಸ್ವಲ್ಪ ಕ್ಯೂಚ್ತಾ ಇದೀನಿ ಜಾಸ್ತಿ ಏನಲ್ಲ ಇದನ್ನ ಸಾಸಿವೆ ಮಾಡೋದಕ್ಕೆ ಚೆನ್ನಾಗಿ ಆಗುತ್ತೆ ಹಾಗೆ ಇದ್ರೆ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕ್ಯೂಚ್ ಇಟ್ಕೊಂಡೆ ನೋಡ್ತಾ ಇರಬಹುದು ಇವಾಗ ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಇದು ಬಿಸಿ ಆಗ್ತಾ ಇದ್ದಾಗಲೇ ನಾನು ಇವಾಗ ಎಣ್ಣೆ ಹಾಕ್ತಾ ಇದೀನಿ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೇನೇ ಇಲ್ಲಿ ಸಾಸಿವೆ ಹಾಕ್ತಾ ಇದೀನಿ ಮಾವಿನ ಹಣ್ಣಿನ ಸಾಸಿವೆ ಆದ್ರಿಂದ ಸಾಸಿವೆ ಅಂತ ಇದಕ್ಕೆ ಕಂಪಲ್ಸರಿ ಇರಲೇಬೇಕು ಸಾಸಿವೆ ಸ್ವಲ್ಪ ಅರಳಿಕೊಳ್ತಾ ಇದ್ದಾಗಲೇ ನಾನು ಇಲ್ಲಿ ಇದಕ್ಕೆ ಒಣ ಮೆಣಸಿನಕಾಯಿನ ಸೇರಿಸ್ತೀನಿ ನೋಡ್ತಾ ಇರಬಹುದು ಚಟಪಟ ಅಂತ ಇದೆ ಈ ಟೈಮ್ ನಲ್ಲಿ ನಾನು ಇಲ್ಲಿ ಒಣ ಮೆಣಸಿನಕಾಯಿ ಸೇರಿಸಿದ್ದೀನಿ ಒಂದು ಎರಡು ಹಾಗೇನೇ ಕರಿಬೇವನ್ನ ಸೇರಿಸಿದ್ದೀನಿ ಅದಾದ ನಂತರ ನಾನು ಇಲ್ಲಿ ಮಾವಿನ ಹಣ್ಣನ್ನ ಸೇರಿಸ್ತಾ ಇದೀನಿ ಇವಾಗ ನಾನು ಇದಕ್ಕೆ ಬೆಲ್ಲ ಸೇರಿಸ್ತಾ ಇದೀನಿ ಮೀಡಿಯಂ ಊರಿನಲ್ಲೇ ಇದನ್ನ ಬೇಯಿಸ್ಕೊಳ್ಳಿ ತೀರಾ ದೊಡ್ಡ ಊರು ಇಟ್ರೆ ಸೀದೋಗ್ಬಿಡುತ್ತೆ ಬೆಲ್ಲ ಹಾಕಿದ್ರಿಂದ ಮಾವಿನ ಹಣ್ಣು ಎಷ್ಟು ಹುಳಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಇಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕಿದ್ದೀನಿ ತೀರ ಹುಳಿ ಇದ್ದಾಗ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗುತ್ತೆ ತೀರ ಹುಳಿ ಇಲ್ಲ ಅಂತಂದ್ರೆ ಸ್ವಲ್ಪ ಸಾಕಾಗುತ್ತೆ ಬೆಲ್ಲ ಇವಾಗ ನಾನು ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದೀನಿ ಈ ಬೆಲ್ಲದಲ್ಲಿ ಇರುವಂತ ಗಂಟೆಲ್ಲಾನು ಕೂಡ ಈ ರೀತಿ ಸ್ವಲ್ಪ ಹುಟ್ಟಲ್ಲಿ ಸ್ಮ್ಯಾಶ್ ಮಾಡ್ತಾ ಇದೀನಿ ಸ್ವಲ್ಪ ಗಂಟ ಗಂಟ ಇತ್ತು ಬೆಲ್ಲ ಇವಾಗ ಇದನ್ನ ಹೀಗೇನೇ ಬೇಯಿಸ್ಕೊಳ್ಳಬೇಕು ಇಲ್ಲಿ ನಾನು ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕಿದೀನಿ ಉಪ್ಪು ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ಉಪ್ಪನ್ನ ಹಾಕೋದು ಮರಿಬೇಡಿ ಒಂದು ಚಿಟಿಕೆ ಉಪ್ಪನ್ನ ಇದಕ್ಕೆ ಹಾಕಲೇಬೇಕು ತುಂಬಾ ಚೆನ್ನಾಗಿ ಆಗುತ್ತೆ ಇವಾಗ ಇದು ಹೀಗೇನೇ ಬೇಯಬೇಕು ಅಂದ್ರೆ ಬೇಯಬೇಕು ಅಂತಂದ್ರೆ ಸ್ವಲ್ಪ ಕುದಿ ಬರಬೇಕಷ್ಟೇನೆ ಬೆಲ್ಲ ಉಪ್ಪು ಹುಳಿ ಖಾರ ಎಲ್ಲಾನು ಕೂಡ ಇರುತ್ತೆ ನಾನು ಇಲ್ಲಿ 2 ಒಣ ಮೆಣಸಿನಕಾಯಿನ ಹಾಕಿದ್ದೀನಿ ಇವಾಗ ಇದು ಕುದಿತಾ ಇದೆ ನೋಡ್ತಾ ಇರಬಹುದು ಮಧ್ಯ ಮಧ್ಯದಲ್ಲಿ ನೀವು ಕೈ ಆಡ್ತಾ ಇರಬೇಕು ಕೈ ತಿರುತ್ತಾ ಇರಬೇಕು ಇಲ್ಲ ಅಂತಂದ್ರೆ ಎಲ್ಲಾನು ಕೂಡ ಮಿಕ್ಸ್ ಆಗೋದಿಲ್ಲ ಅಂದ್ರೆ ಒಂದ ಕಡೆ ಉಪ್ಪು ಇರುತ್ತೆ ಒಂದ ಕಡೆ ಸಿಹಿ ಇರುತ್ತೆ ಹಾಗಾಗಿ ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೇನೇ ಒಂದು ಮುಚ್ಚಳ ಮುಚ್ಚಿಟ್ರೂ ಕೂಡ ಪರವಾಗಿಲ್ಲ ಒಂದು ಸಣ್ಣ ಹುರಿನಲ್ಲೇ ಇಟ್ಟು ಒಂದು ಮುಚ್ಚಳನ ಕ್ಲೋಸ್ ಮಾಡಿಟ್ರೂ ಕೂಡ ಪರವಾಗಿಲ್ಲ ಅದು ಸ್ವಲ್ಪ ಬತ್ತಬೇಕು ಈ ರೀತಿ ಆಗಬೇಕು ಸ್ವಲ್ಪ ಗಟ್ಟಿ ಆಗಬೇಕು ಅದು ನೀರ್ ನೀರ್ ತರ ಇರಬಾರದು ತಿನ್ನೋದಕ್ಕಷ್ಟು ಚೆನ್ನಾಗಿ ಆಗೋದಿಲ್ಲ ಇವಾಗ ಮಾವಿನ ಹಣ್ಣಿನ ಸಾಸಿವೆ ಕೂಡ ರೆಡಿ ಆಗಿದೆ ನಾನು ಇಲ್ಲಿ ಗ್ಯಾಸ್ ಸ್ಟೋವ್ ಅನ್ನು ಆಫ್ ಮಾಡಿದ್ದೀನಿ ಇವಾಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರುತ್ತೆ
ಇವತ್ತಿನ ರೆಸಿಪಿ ಇಷ್ಟೇನೆ. ನಾನು ಮಾಡಿದಂಥ ಮಾವಿನ ಹಣ್ಣಿನ ಸಾಸಿವೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ಬರ್ತೀನಿ. ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.